Audio Jungle. Audio Jungle. ಹಾಯ್, ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ, ಕನಸಲ್ಲಿ ಈ 11 ಕನಸುಗಳನ್ನು ನೋಡಿದ್ರೆ ಅದನ್ನ ಅದೃಷ್ಟದ ಸಂಕೇತ ಅಂತ ಹೇಳಲಾಗುತ್ತೆ. ಅಂದ್ರೆ ಈ 11 ಕನಸುಗಳು ಕೂಡ ತುಂಬಾ ಲಕ್ಕಿಯಷ್ಟು ಡ್ರೀಮ್. ಹಾಗಾದ್ರೆ ಬನ್ನಿ, ಆ ಕನಸುಗಳು ಯಾವುದು ಅಂತ ಒಂದೊಂದಾಗಿ ತಿಳಿಯೋಣ. ಮೊದಲನೇದಾಗಿ ಅಮೂಲ್ಯವಾದ ಕಲ್ಲು, ಅಂದ್ರೆ ಅಮೂಲ್ಯವಾದ ರತ್ನಗಳು. ರತ್ನದ ಬಗ್ಗೆ ಕನಸು ಕಾಣುವುದು ನಿಮ್ಮ ಸಂತೋಷ ಮತ್ತು ಸಾಮಾನ್ಯವಾಗಿ ಜೀವನದಲ್ಲಿ ತೃಪ್ತಿಯನ್ನ ಸೂಚಿಸುತ್ತೆ. ಇದು ಹಣಕಾಸಿನ ಭದ್ರತೆ, ಸಂತೋಷದ ಸಂಬಂಧಗಳು ಅಥವಾ ಪ್ರವರ್ಧಮಾನಕ್ಕೆ ಬರುತ್ತಿರುವ ವ್ಯವಹಾರಕ್ಕೆ ಸಂಬಂಧಿಸಿರಬಹುದು. ಇದು ಸಂಪತ್ತು ಮತ್ತು ಸಮೃದ್ಧಿಯ ಸಾಮಾನ್ಯ ಸಂಕೇತ. ಇನ್ನು ಇಂತಹ ಕನಸು ಅಂದ್ರೆ ನಿಮ್ಗೆ ಯಾವುದಾದ್ರೂ ಮೂಲದಿಂದ ಹಣ ಬರುತ್ತೆ ಅಂತ ಅರ್ಥ. ಎರಡನೇದಾಗಿ ಹಣ್ಣುಗಳಿಂದ ತುಂಬಿದ ಮರ. ಇನ್ನು ನೀವೇನಾದ್ರೂ ಕನಸಲ್ಲಿ ಹಣ್ಣುಗಳಿಂದ ತುಂಬಿದ ಮರವನ್ನ ನೋಡುವುದನ್ನ ಅದೃಷ್ಟ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ನಿಮ್ಮ ಕನಸಲ್ಲಿ ನೀವು ಅವುಗಳನ್ನ ನೋಡಿದಾಗ ಅವುಗಳನ್ನ ಅದೃಷ್ಟದ ಸಂಕೇತ ಅಂತ ಮಾತ್ರ ಪರಿಗಣಿಸಲಾಗುತ್ತೆ. ಅಂದ್ರೆ ಇದು ತುಂಬಾನೇ ಒಳ್ಳೆಯ ಕನಸು ಅಂತ ಹೇಳ್ಬೋದು. ಮೂರನೆಯದಾಗಿ ಬೆಂಕಿ. ವಿಶೇಷವಾಗಿ ನಾವು ಬೆಂಕಿಯನ್ನ ವಿನಾಶದ ಸಂಕೇತ ಅಂತ ಪರಿಗಣಿಸುತ್ತೇವೆ. ಆದ್ರೆ ಕನಸಿನ ವಿಶ್ಲೇಷಕರ ಪ್ರಕಾರ ಬೆಂಕಿಯು ನಿಮ್ಮ ಕೋಪವನ್ನ ಸಂಕೇತಿಸುತ್ತೆ. ಮತ್ತು ಬೆಂಕಿಯು ಸುಡುವುದು ಅಂದ್ರೆ ನಿಮ್ಮ ಸಮಸ್ಯೆಯನ್ನ ನೀವು ಸುಟ್ಟು ಅದಕ್ಕೆ ಪರಿಹಾರವನ್ನ ಪಡೆದುಕೊಳ್ಳುವುದು ಅಂತ ಅರ್ಥ. ನಾಲ್ಕನೆಯದಾಗಿ ಮೇಲಕ್ಕೆ ಹಾರುವ ಕನಸು. ಇದನ್ನ ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದು. ಅಂದ್ರೆ ನೀವು ಸಂತೋಷದಿಂದ ಇದ್ದಾಗ ನಿಮ್ಮ ಹೃದಯವು ಮೇಲಕ್ಕೆ ಹಾರಿದಂತೆ ನಿಮ್ಗೆ ಭಾಸವಾಗುತ್ತೆ. ಆದ್ದರಿಂದ ನೀವು ಹಾರುತ್ತಿದ್ದೀರಿ ಅಂತ ಕನಸನ್ನ ಕಂಡಾಗ ಇದು ಸಂತೋಷದ ಸುದ್ದಿಯ ಖಚಿತವಾದ ಸಂಕೇತ. ಇನ್ನು ನೀವು ಹೆಚ್ಚು ಸ್ವಾತಂತ್ರ್ಯವನ್ನ ಬಯಸುತ್ತಿದ್ದೀರಾ ಮತ್ತು ಅದನ್ನ ಸಾಧಿಸುತ್ತೀರಾ ಅಂತ ಕೂಡ ಅರ್ಥೈಸಬಹುದು. ಐದನೇದಾಗಿ ಮಹಿಳೆ. ನಿಮ್ಗೆ ತಿಳಿದಿರುವ ಅಥವಾ ನಿಮ್ಗೆ ತಿಳಿಯದೇ ಇರುವ ಮಹಿಳೆಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದು ಅದೃಷ್ಟ ಸಂಕೇತ. ಅಂದ್ರೆ ಮಹಿಳೆಯನ್ನ ಒಂದು ಧನಾತ್ಮಕ ಚಿಹ್ನೆ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಮಹಿಳೆಯ ಬಗ್ಗೆ ಕನಸು ಕಾಣುವುದನ್ನ ಧನಾತ್ಮಕ ಅಂತಾನೆ ಹೇಳ್ಬಹುದು. ಇನ್ನು ಮಹಿಳೆಯರು ಸ್ನೇಹ, ಪಾರತೆ, ದಯೆ ಮತ್ತು ಸಹಾನುಭೂತಿಗೆ ಸಂಬಂಧಪಟ್ಟಿರುತ್ತಾರೆ. ಹಾಗಾಗಿ ಮಹಿಳೆಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದನ್ನ ಒಳ್ಳೆಯದು ಅಂತಾನೆ ಹೇಳ್ಬಹುದು. ಆರನೆಯದಾಗಿ ಸಂತೋಷ. ನಿಮ್ಮ ಕನಸಲ್ಲಿ ನೀವು ಸಂತೋಷವಾಗಿದ್ದೀರಿ ಅಂತ ನೀವು ಕನಸು ಕಾಣುವುದು ಅಂದ್ರೆ ಇದೀಗ ನಿಮ್ಮ ಜೀವನವು ಸಂತೋಷ ಮತ್ತು ತೃಪ್ತಿಯಿಂದ ತುಂಬಿದೆ ಅಂತ ಅರ್ಥ. ಏಳನೆಯದಾಗಿ ಕ್ಲೋವ್ ಲೀಫ್, ಅಂದ್ರೆ ನಾಲ್ಕು ಎಲೆಗಳ ಕ್ಲೋವರ್ ಅದೃಷ್ಟ ಸಂಕೇತ ಅಂತ ನಂಬಲಾಗುತ್ತೆ. ಇದು ನಿಮ್ಮ ಕನಸಲ್ಲಿ ಕಾಣಿಸಿಕೊಂಡಾಗ ಇದು ಸಂಭವಿಸಲಿರುವ ಸಂಗತಿಗಳ ಬಗ್ಗೆ ಹೇಳುತ್ತೆ. ಅಂದ್ರೆ ಒಳ್ಳೆಯ ವಿಷಯಗಳ ಬಗ್ಗೆ ಹೇಳುತ್ತೆ. ನಿಮ್ಮ ಹೃದಯದಲ್ಲಿರುವ ಬಯಕೆಯು ಶೀಘ್ರದಲ್ಲಿ ಈಡೇರುತ್ತೆ ಅಂತ ಅರ್ಥ. ಇನ್ನು ನಿಮ್ಮ ಜೀವನವು ಸಂತೋಷ ಮತ್ತು ತೃಪ್ತಿಕರವಾಗಿದೆ ಅಂತ ಅರ್ಥ. ಇನ್ನು ಇದು ನಿಮ್ಮ ಜೀವನದ ಯಾವುದೇ ಅಂಶಕ್ಕೆ ಸಂಬಂಧಪಟ್ಟಿರಬಹುದು. ಅಂದ್ರೆ ಇದು ನಿಮ್ಮ ಸಂಬಂಧ ಅಥವಾ ಹಣಕಾಸು ಅಥವಾ ನಿಮ್ಮ ಕೆಲಸಕ್ಕೆ ಕೂಡ ಒಳ್ಳೆಯದನ್ನೇ ಸೂಚಿಸುತ್ತೆ. ಎಂಟನೆಯದಾಗಿ ಧಾನ್ಯಗಳು. ಯಾವುದೇ ಸಂದರ್ಭದಲ್ಲಿ ಧಾನ್ಯಗಳನ್ನ ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಮಾನವ ಕುಲಕ್ಕೆ ಭೂಮಿಯ ಉದಾರ ಕೊಡುಗೆಗಳಲ್ಲಿ ಒಂದಾದ ಧಾನ್ಯಗಳ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದು ಸಮೃದ್ಧಿಯ ಸುಗ್ಗಿ, ಸಂಪತ್ತು ಮತ್ತು ಸಂತೋಷದೊಂದಿಗೆ ಸಂಬಂಧಪಟ್ಟಿರುತ್ತೆ. ಒಂಬತ್ತನೆಯದಾಗಿ ಸಂಖ್ಯೆ 8. ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 8 ಎಲ್ಲಾ ರೀತಿಯ ಒಳ್ಳೆಯ ಘಟನೆಗಳೊಂದಿಗೆ ಸಂಬಂಧವನ್ನ ಪಟ್ಟಿರುತ್ತೆ. ಇನ್ನು ಆರೋಗ್ಯ, ಸಂಪತ್ತು, ಪ್ರೀತಿಯ ಸಂಬಂಧ ಮತ್ತು ಆರ್ಥಿಕ ಲಾಭಗಳು ಸಂಖ್ಯೆ 8 ಅದೃಷ್ಟದ ಕನಸು ಅಂತಾನೆ ಹೇಳ್ಬಹುದು. ಎಂಟನೇ ಸಂಖ್ಯೆಯು ಪರಿಪೂರ್ಣ ಸಮತೋಲನ ಮತ್ತು ಸಮ್ಮಿತಿಯ ಉತ್ತಮ ಸಂಕೇತ. ನಿಮ್ಮ ಕನಸಲ್ಲಿ ನೀವು ಅದನ್ನು ನೋಡಿದಾಗ ಅದೃಷ್ಟವು ನಿಮಗಾಗಿ ಕಾಯುತ್ತಿದೆ ಅಂತ ಅರ್ಥ. ಹತ್ತನೆಯದಾಗಿ ಮೇಲಕ್ಕೆ ಏರುತ್ತಿರುವ ಹದ್ದು. ಇನ್ನು ಎಲ್ಲಾ ಪಕ್ಷಿಗಳಲ್ಲಿ ಅತ್ಯಂತ ಭವ್ಯವಾದ ಹದ್ದು ಧೈರ್ಯ, ಶೌರ್ಯ ಮತ್ತು ನಿರ್ಣಯದ ಸಂಕೇತ ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಇದು ಮಾನವರಲ್ಲಿರುವ ಛಲದ ಮನೋಭಾವ ಮತ್ತು ಎಂದಿಗೂ ಬಿಟ್ಟುಕೊಡದ ಮನೋಭಾವವನ್ನ ಸೂಚಿಸುತ್ತೆ. ಇನ್ನು ಈ ಭವ್ಯವಾದ ಪಕ್ಷಿಯ ಬಗ್ಗೆ ಕನಸನ್ನ ಕಂಡಾಗ ನೀವು ನಿಮ್ಮ ಗುರಿಯನ್ನ ಸಾಧಿಸಲು ನಿಮ್ಮ ಮಹತ್ವಾಕಾಂಕ್ಷೆ ಮತ್ತು ನಿರ್ಣಯವನ್ನ ಇದು ಬಹಿರಂಗಪಡಿಸುತ್ತೆ ಅಂತ ಅರ್ಥ. ಕೊನೆಯದಾಗಿ ಲ್ಯಾಟನ್. ಲ್ಯಾಟನ್ ಕತ್ತಲೆಯಲ್ಲಿ ಬೆಳಕನ್ನ ಸಂಕೇತಿಸುತ್ತೆ. ನೀವು ಕಠಿಣ ಸಮಯವನ್ನ ಈಗ ಎದುರಿಸುತ್ತಾ ಇದ್ದೀರಿ. ಅಂದ್ರೆ ನಿಮ್ಮ ಯಾವ್ದಾದ್ರೂ ಕೆಲಸ ಅಥವಾ ನಿಮ್ಮ ಯಾವ್ದಾದ್ರೂ ಗುರಿಯನ್ನ ಸಾಧಿಸೋಕೆ ನೀವೀಗ ಕಠಿಣ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೀರಿ.
ಅದರಿಂದ ಪಾರಾಗದೆ ನೀವು ಮುನ್ನುಗ್ತಾನೆ ಇದ್ದೀರಿ. ಹಾಗಾಗಿ ಇದರ ಬಗ್ಗೆ ನೀವು ಕನಸು ಕಾಣುವುದು ಅಂದರೆ ನೀವು ಪ್ರಯತ್ನಿಸುತ್ತಿರುವ ಯಾವುದೇ ಯಶಸ್ಸನ್ನು ಕೂಡ ನೀವು ಖಂಡಿತವಾಗಿಯೂ ಪಡೆಯಬಹುದು ಅಂತ ಈ ಕನಸಿನ ಅರ್ಥ.